हाय फ्रेंड्स, वेलकम बैक, स्वागत निम्हे सर्विस व्लॉगिंग कन्नड चैनल के। फ्रेंड्स, इवत्तु नानु निम्हे तुम्बा इंपॉर्टेंट आगिरो ओंदु विचारन शेर माड्ता इदीनि, अदुवे साई सच्चरितेन हेगे ओद्बेकु, एष्टु सरी ओद्बेकु, मत्ते मोदलने सरी ओदुवाग याव रीति ओद्बेकु अन्नोदन्न इवत्तिन व्लॉगल्ली हेळ्ता इदीनि। सो सुमारु जन ननगे मेसेज माड्ता इद्दर साई सच्चरितेन याव रीति ओद्बेकु प्लीज ननगे कमेंट माड़ी अंते हेल्ता इद्री। सो हंगागी इवत्तिन व्लॉगली साई सच्चरितेयन्नु याव रीतियागी ओद्बहुदु ईजियागी अन्नोदन्न इवत्तिन व्लॉगली नानु निमगे शेर माड्ता इद्दीनि। सो बन्नि, इदोंदु मोस्ट रिक्वेस्टेड वीडियो अंतने हेळ्बहुदु। ई व्लॉग ना शुरु माडोण, अदक्किंत मोदलु यारु नन्न चानल फस्ट टाइम नोड्ता इद्दीरा प्लीज चानल ना सब्सक्राइब माडि, इष्ट आद्रे लाइक माडि, निमगे एनु अनिसुत्ते अन्नोदन्न ननगे कमेंट माडि। नन्न इष्ट देवरद साई बाबारन्न हागू नन्न कुल देवरन्न मनसार स्मरिसुत्ता इवत्तिन व्लॉग ना नानु शुरु माड्ता इद्दीनि। सो निम्गे आवागले हेळिदागे इदोंदु मोस्ट रिक्वेस्टेड वीडियो अंत हेळिदे। सो मत्ते इदु साई सच्चरितेन हेगे ओद्बहुदु अंत कमेंट माड्ता इद्री। सो हंगागि इवत्तिन व्लॉगली अदे विचार कुरितु नानु निम्म हत्र विवरिस्ता इद्दीनि। सो साई सच्चरितेन मोदलनेदागि नीवु ओंदु व्रततर आचरणे माडि अदन्न कंप्लीट माडि। हेगे अंत हेळिद्रे ई दिन अंद्रे इवत्तु गुरुवार शुरु माडि नेक्स्ट बुधवारदवरेगे ಅದನ್ನ ನೀವು ಅಲ್ಲಿರುವಂತಹ ಎಲ್ಲ ಅಧ್ಯಾಯನ ಕೂಡ ಶ್ರದ್ಧೆ ಮತ್ತು ಭಕ್ತಿಯಿಂದ ಮುಗಿಸಬೇಕು, ಓದಿ ಮುಗಿಸಬೇಕು। ಸೋ ಇದನ್ನ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ರೀತಿಯಾಗಿ ಇರುತ್ತೆ ಚಾಪ್ಟರ್ಸ್ ಗಳು। ಸೋ ನನ್ನತ್ರ ಇರುವಂತಹ ಪುಸ್ತಕ 50 ಅಧ್ಯಾಯಗಳಿದೆ, ಕೆಲವೊಬ್ಬರದು 51 ಇರುತ್ತೆ, ಕೆಲವೊಬ್ಬರಿಗೆ 54 ಇರುತ್ತೆ। ಸೋ ಅದನ್ನ ನೀವು 7 ದಿನದಲ್ಲಿ ಅದನ್ನ ಮುಗಿಸೋ ರೀತಿಯಾಗಿ ನೀವು ನೋಡಿಕೊಳ್ಳಬೇಕಾಗುತ್ತೆ। ಸೋ ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಓದ್ತಾ ಹೋಗಬಹುದು। ಅಂದ್ರೆ ಅದನ್ನ ಈ ಫಸ್ಟ್ ಟೈಮ್ ಓದ್ತಾ ಇದೀನಿ ಅಂತ ಹೇಳಿದ್ರೆ ಅದೊಂದು ವ್ರತ ಅಂತಾನೆ ಆಚರಣೆ ಮಾಡಿ। ಸೋ ಅದು ಬೇಗ ಕಂಪ್ಲೀಟ್ ಆಗುತ್ತೆ ಮತ್ತೆ ಯಾವುದೇ ನಿರ್ವಿಘ್ನನೂ ಕೂಡ ಬರೋದಿಲ್ಲ। ಮತ್ತೆ ಒಂದು ವ್ರತ ಅಂತ ಮಾಡಿದಾಗ ಎಲ್ಲನೂ ಕೂಡ ನಾವು ಸ್ಟಾಪ್ ಮಾಡಬೇಕು ಅನ್ನೋ ಮನಸು ಕೂಡ ಆಗಲ್ಲ। ಹಾಗಾಗಿ ಇದನ್ನ ನೀವು ಒಂದು 7 ದಿನ ವ್ರತತರ ಆಚರಣೆ ಮಾಡಿ। ಹೇಗೆ ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಬಾಬಾರ ಪೂಜೆ ಹೇಗೆ ಮಾಡ್ತಿರೋ ಸೇಮ್ ಅದೇ ತರ ಪೂಜೆ ಮಾಡಿ ಅಲ್ಲಿ ನೀವು ವಿಭಾಗಗಳನ್ನಾಗಿ ಮಾಡ್ಕೋಬೇಕು ಅಧ್ಯಾಯಗಳನ್ನ। ಈ ದಿನ ನಾನು ಇಷ್ಟು ಓದಿ ಮುಗಿಸ್ತೀನಿ ಅಂತ ಹೇಳಿ ಮನಸಲ್ಲಿ ಸಂಕಲ್ಪ ಮಾಡಿ ಓದೋದಿಕ್ಕೆ ಶುರು ಮಾಡಬೇಕು। ಸೋ ಅವತ್ತಿನ ದಿನ ಸಾಯಿಬಾಬಾರ ಪೂಜೆ ಮಾಡಿ ಮತ್ತೆ ಆ ಎಷ್ಟು ಅಧ್ಯಾಯ ನೀವು ಅನ್ಕೊಂಡಿರ್ತೀರಾ ಅಷ್ಟು ಅಧ್ಯಾಯನ ಆ ದಿನ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದಿ ಮುಗಿಸಬೇಕು। ಆ 7 ದಿನನೂ ಕೂಡ ನೀವು ಒಂದು ವ್ರತನ ಆಚರಣೆ ಮಾಡ್ತಾ ಇದೀನಿ ಅಂತ ಹೇಳಿ ಅದನ್ನು ಸಂಕಲ್ಪ ಮಾಡಿ ಶುರು ಮಾಡಬೇಕು। ಸೋ 7 ದಿನದಲ್ಲಿ ನೀವು ಸಚ್ಚರಿತನ ಓದಿ ಮುಗಿಸಿದ್ರೆ ತುಂಬಾ ಒಳ್ಳೆಯದು, ಇದು ಸಾಯಿ ಸಚ್ಚರಿತೆಯಲ್ಲೇ ಉಲ್ಲೇಖವಾಗಿದೆ। ಸೋ ಮಾಡೋದಕ್ಕೆ ಮೊದಲೇ ನೀವು ಸ್ನಾನಾದಿಗಳನ್ನ ಮಾಡಿ ಮನೆಯಲ್ಲ ಶುದ್ಧವಾಗಿ ಇಟ್ಕೊಂಡು ದೇವರ ಪೂಜೆ ಮಾಡಿ ಅದಾದ ಮೇಲೆ ಸಾಯಿ ಸಚ್ಚರಿತೆಯನ್ನ ಪಾರಾಯಣ ಮಾಡಬಹುದು। ಅದಾದ ಮೇಲೆ 7 ದಿನ ಕೂಡ ಮುಗಿದೋಗುತ್ತೆ। ಸೋ ಇನ್ನೊಂದಷ್ಟು ದಿನ ಕೇಳಿದ್ರಿ ನನಗೆ ಸಾಯಿ ಸಚ್ಚರಿತೆನ 7 ದಿನದಲ್ಲೇ ಮುಗಿಸಬೇಕಾ ಅಥವಾ ಪ್ರತಿ ಗುರುವಾರನು ಸಹ ಓದಬಹುದು ಅಂತ। ಸೋ ಫಸ್ಟ್ ಗೆ ನಾನು ಏನು ಹೇಳ್ತೀನಿ ಅಂದ್ರೆ ಸಾಯಿ ಸಚ್ಚರಿತೆನ ಫಸ್ಟ್ ನೀವು 7 ದಿನ ಓದಿ ಅಭ್ಯಾಸ ಮಾಡಿ ಆ ಒಂದು ವ್ರತತರ ಮಾಡಿ ಅದನ್ನ ಪಾರಾಯಣ ಮಾಡಿ ಅದನ್ನ ನೀವು ತಿಳ್ಕೊಳ್ಳಬೇಕು। ಸೋ ಅದಾದ ಮೇಲೆ ನೀವು ಬೇಕಾದ್ರೆ ಪ್ರತಿದಿನ ಒಂದು ಅಧ್ಯಾಯ ಈ ರೀತಿ ಓದ್ತಾ ಹೋಗಬಹುದು। ಫಸ್ಟ್ ನೀವು ವ್ರತತರ ಸಂಕಲ್ಪ ಮಾಡಿ ಅದನ್ನ ಓದಿ ಮುಗಿಸಿ ಅದಾದ ಮೇಲೆ ನಿಮ್ಮ ಲೈಫ್ ಸ್ಟೈಲ್ ಅದಾಗಿ ಅಂದ್ರೆ ನಿಮ್ಮ ನಮ್ಮ ಜೀವನ ಶೈಲಿ ಜೊತೆಗೆ ಅದನ್ನ ಒಂದು ಇಟ್ಕೊಳ್ಳಬೇಕು। ಯಾಕೆ ಅಂತ ಹೇಳಿದ್ರೆ ಸಾಯಿ ಸಚ್ಚರಿತೆನ ಎಷ್ಟು ಬಾರಿ ಆದರೂ ಓದಬಹುದು, ಎಷ್ಟು ಸಾರಿ ಓದುತ್ತೀವೋ ಅಥವಾ ಎಷ್ಟು ಸಾರಿ ನಾವು ಓದಿರೋದನ್ನ ನಾವು ಬೇರೆಯವರಿಗೆ ಹೇಳ್ತಾ ಹೋಗ್ತೀವೋ ಅಷ್ಟು ಪುಣ್ಯ ಸಂಪಾದನೆ ಆಗುತ್ತೆ। ಹಾಗಾಗಿ ಇಷ್ಟೇ ಸಾರಿ ಓದಬೇಕು ಅಷ್ಟು ಸಾರಿ ಓದಬೇಕು ಅಂತ ಏನೂ ಇಲ್ಲ। ಆದರೆ ಫಸ್ಟ್ ಒಂದು ಸಾರಿ ನೀವು ಫುಲ್ ಅಧ್ಯಯನ ಓದಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡಾಗ ನೀವು ಪ್ರತಿ ಬಾರಿ ಒಂದೊಂದು ಅಧ್ಯಯನ ಬೇಕಾದ್ರೆ ಈಸಿಯಾಗಿ ಓದ್ಕೊಂಡು ಹೋಗ್ಬೋದು। ಸೋ ಸಾಯಿ ಸಚ್ಚರಿತೆ ನಿಮಗೆ ಹೇಳಿದಾಗೆ ತುಂಬ ಕಠಿಣವಾದಂತಹ ವಾಕ್ಯಗಳಾಗಲಿ ಅರ್ಥವಾಗದೇ ಇರುವಂತಹ ವಿಷಯಗಳಾಗಲಿ ಯಾವುದನ್ನು ಕೂಡ ಇರೋದಿಲ್ಲ। ನಮ್ಮ ಮಾತೃಭಾಷೆಯಾದ ಸರಳವಾದ ಕನ್ನಡದಲ್ಲಿ ಸಾಯಿ ಸಚ್ಚರಿತೆ ಪುಸ್ತಕಗಳಿರುತ್ತೆ। ಸೋ ಹಂಗಾಗಿ ಅದನ್ನು ತುಂಬ ಬೇಗ ಓದ್ಕೊಂಡು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪುಸ್ತಕ ಅದು। ಸೋ ನಾನು ಹಂಗಾಗಿ ಫಸ್ಟು ನೀವು 7 ದಿನ ವ್ರತತರ ಆಚರಣೆ ಮಾಡಿ ಸಾಯಿ ಸಚ್ಚರಿತೆನ ಓದಿ ಮುಗಿಸಿ ಅದಾದಮೇಲೆ ನೀವು ಪ್ರತಿದಿನನೂ ಕೂಡ ಓದ್ಬೋದು ಅಥವಾ ಪ್ರತಿ ಗುರುವಾರನಾದರೂ ಓದ್ಬೋದು, ಇಲ್ಲ ಪ್ರತಿ ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಸಮಯದಲ್ಲಿ ಅಂತ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೂಡ ಓದೋದ್ರಿಂದ ನಿಮಗೆ ಅದು ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ। ಎಷ್ಟು ಸರಿ ನಾವು ಓದ್ತಾ ಇರ್ತೀವಿ ಅಷ್ಟು ನಮಗೆ ಆ ಒಂದು ಮನದಟ್ಟ ಆಗ್ತಾನೇ ಇರುತ್ತೆ। ಸೊ ಇಂಥ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದನೂ ಸಹ ಸಾಯಿಬಾಬಾರು ಪ್ರಸನ್ನರಾಗ್ತಾರೆ, ಅವರು ಕೂಡ ನಿಮ್ಮ ಬಾಳಲ್ಲಿ ಮಿರಾಕಲ್ ಮಾಡ್ತಾರೆ।
ಸೊ ನಿಮ್ಗೆ ಅವಾಗಲೇ ಹೇಳಿದೆ, ಹೇಳಿದಾಗೆ ಬಾಬಾ ಅಂದರೆ ಮಿರಾಕಲ್, ಮಿರಾಕಲ್ ಅಂದ್ರೇ ಬಾಬಾ. ಸೊ ನೀವು ಸಾಯಿ ಸಚ್ಚರಿತೆನ ಪ್ರತಿದಿನನಾದರೂ ಓದಿ ಅಥವಾ ವಾರಕ್ಕೊಮ್ಮೆನಾದರೂ ಸಹ ಓದಿ, ಆದರೆ ಮೊದಲು ನೀವು 7 ದಿನ ಮಾತ್ರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಕೆಲವೊಬ್ರು ಹೇಳಿದ್ರಿ, ಕೇಳ್ತಾ ಇದ್ರಿ ಕ್ವಶನ್ಸು, ಸಾಯಿ ಸಚ್ಚರಿತೆನ ನಾವು ಓದಿ ಮುಗಿಸಿ ವ್ರತ ಎಲ್ಲ ಮಾಡಿ ಆದಮೇಲೆ ನಾವೂ ಕೂಡ ಸಾಯಿ ಸಚ್ಚರಿತೆನ ಪ್ರಿಂಟ್ ಮಾಡಿಸಿ ಪುಸ್ತಕಗಳನ್ನ ಹಂಚ್ಬೇಕಾ ಅಂತ ಇಲ್ಲ. ಆ ರೀತಿಯಾದ ಹಂಚಲೇಬೇಕು ಅನ್ನೋದೇನಿಲ್ಲ, ನಿಮ್ಮ ಖುಷಿ ಇದ್ದರೆ, ನಿಮ್ಮ ಶಕ್ತಿ ಇದ್ದರೆ ನೀವು ಅದನ್ನು ಪುಸ್ತಕಗಳನ್ನ ನಿಮಗೆ ಯಾರಿಗೆ ಕೊಡಬಹುದು ಅನಿಸುತ್ತೆ ಅಂಥವ್ರಿಗೆ ನೀವು ದಾನವಾಗಿ ಕೊಡ್ತಾ ಹೋಗ್ಬೋದು. ಸೊ ಅದರಲ್ಲೇನು ಇಲ್ಲ, ಕೊಡಲೇಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಆದರೆ ಕೊಟ್ಟರೆ ಒಳ್ಳೆಯದು, ಅಂದರೆ ಇದ್ದರೆ ನಿಮ್ಮ ಯಥಾಶಕ್ತಿ ಇದ್ದರೆ ಒಳ್ಳೆಯದು. ಕೊಟ್ಟರೆ ನಿಮಗೆ ಶಕ್ತಿ ಇದೆ ಕೊಡೋದಕ್ಕೆ ಅನ್ನೋದಾದರೆ ಕೊಡಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅದರಿಂದನೂ ಕೂಡ ಉಪಯೋಗ ಆಗುತ್ತೆ, ಎಷ್ಟೋ ಜನಕ್ಕೆ ಪುಸ್ತಕನೂ ತೆಗೆದುಕೊಳ್ಳುವಂತಹ ದುಡ್ಡು ಕೂಡ ಅವ್ರ ಹತ್ರ ಇರೋಲ್ಲ. ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿದಾಗ ಆವಾಗ ಅವರು ಮಾಡುವಂತಹ ಪೂಜೆಗಳಾಗ್ಬೋದು, ಅದರ ಪಾರಾಯಣದ ಫಲಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಮೂಲಕನೂ ಕೂಡ ನಾವು ಪುಣ್ಯ ಸಂಪಾದನೆ ಮಾಡ್ಬೋದು. ಸೊ ಹಂಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಇಷ್ಟೇ, ಸಾಯಿ ಸಚ್ಚರಿತೆನ ಹೇಗೆ ಓದಬೇಕು, ಸಚ್ಚರಿತೆ ಪುಸ್ತಕನ, ಮತ್ತು ಅದಾದಮೇಲೆ ಯಾವ ರೀತಿಯಾಗಿ ಓದ್ತಾ ಹೋಗ್ಬೋದು, ಮತ್ತು ನಮ್ಮ ಏನು ಶಕ್ತಿ ಇದ್ದರೆ ಇನ್ನೊಬ್ರಿಗೆ ಕೊಡ್ಬಹುದಾ ಅಂತ ಕೇಳಿದ್ರಿ. ಸೊ ಕೊಡ್ಬಹುದು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಬಾಬಾರ ಒಂದು ಭರವಸೆಯ ಬೆಳಕು ಕೂಡ ಎಲ್ಲರ ಬಾಳಲ್ಲೂ ಕಾಣಿಸುತ್ತೆ. ಸೊ ಸಾಯಿ ಸಚ್ಚರಿತೆನ ಎಷ್ಟು ಈಸಿಯಾಗಿ ಓದ್ಬೋದು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ನನ್ನ ಚಾನಲ್ ಇಷ್ಟೊತ್ತವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದಿರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ಸಿಗೋಣ ನನ್ನ ಮುಂದಿನ ಬ್ಲಾಗ್ನಲ್ಲಿ, ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿ.